ಈ ಕಾಲದಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಹೆಚ್ಚಾಗಿ ಒಂದೇ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈಗ ಒಂದು ಜಾಗದಲ್ಲಿ ಬರೀ ರಾಗಿಯನ್ನೇ ಬೆಳೀತಾರೆ, ಇನ್ನೊಂದು ಜಾಗದಲ್ಲಿ ಬರೀ ಗೋಧಿಯನ್ನೇ ಬೆಳೀತಾರೆ, ಇನ್ನೊಂದು ಜಾಗದಲ್ಲಿ ಬರೀ ಅಕ್ಕಿಯನ್ನೇ ಬೆಳೀತಾರೆ. ಇವತ್ತಿನ ವಿದ್ಯಮಾನದಲ್ಲಿ ಅಕ್ಕಿ ಮತ್ತು ಈ ಗೋಧಿ ರಾಗಿ ಇದರ ಬೆಲೆ ಯಾವುದೂ ಕೂಡ 25-30 ದಾಟಿಲ್ಲ. ಆದರೆ ಸಿರಿಧಾನ್ಯಗಳಿಗೆ ವಿಶ್ವವ್ಯಾಪಿಯಾಗಿ ಬೇಡಿಕೆ ಇದೆ. ಅದರ ಬೆಲೆ ಕೂಡ ನಾವು ಕಳೆದ 4-5 ವರ್ಷಗಳ ಹಿಂದೆ ಇವರು ಶುರು ಮಾಡಿದಾಗ 40-50 ಇದ್ದಿದ್ದು ಇವತ್ತು 100-150 ರೂಪಾಯಿ ತನಕ ಬಂದಿದೆ. ಎಲ್ಲ ಸಿರಿಧಾನ್ಯಗಳು ಕೂಡ 100 ರೂಪಾಯಿ ಗಡಿ ದಾಟಿದ್ದಾವೆ. ಅದರ ಇಳುವರಿ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೆ ಯಾವುದೇ ರೀತಿಯಾದಂಥ ಬೇಸಾಯದ ಅವಶ್ಯಕತೆ ಇಲ್ಲ, ನೀರಿನ ಅವಶ್ಯಕತೆ ಇಲ್ಲ. ಸಿರಿಧಾನ್ಯಗಳನ್ನು ಡ್ರೈಲ್ಯಾಂಡ್ ಸೀಡ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಬೇಸಾಯ ಮಾಡೋ ಅವಶ್ಯಕತೆ ಇಲ್ಲ. ಹೆಚ್ಚಿನ ಲಾಭವನ್ನು ರೈತರು ಗಳಿಸ್ಬೋದು. ಈ ನಿಟ್ಟಿನಲ್ಲಿ ರೈತರು ಇನ್ನು ಹೆಚ್ಚು ಮನಸ್ಸು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ತಮಿಳುನಾಡು ಭಾಗದಲ್ಲೆಲ್ಲ ಬೆಳೀತಾ ಇದ್ದಾರೆ ಹೊರತು ಮುಂಚೆ ಎಲ್ಲ ಬರೀ ನಾರ್ತ್ ಇಂಡಿಯಾದಲ್ಲೇ ಬೆಳೀತಾ ಇದ್ರು. ನಾವು 4 ವರ್ಷದ ಕೆಳಗಡೆ ಎಲ್ಲ ಬರೀ ಅಲ್ಲಿಂದನೇ ಎಲ್ಲ ಇಂಪೋರ್ಟ್ ಮಾಡಿಸ್ಕೊತಾ ಇದ್ವಿ ಎಲ್ಲ ಧಾನ್ಯಗಳನ್ನು, ಅಂದರೆ ಸಿರಿಧಾನ್ಯಗಳನ್ನು. ಏನು ಕೊರಲೆ, ಅರ್ಕ, ನವಣೆ, ಸಾಮಿ, ಉದಲು ಇದೆ ಇವಿಷ್ಟನ್ನು, ಮತ್ತು ಬರಗು ಕೂಡ ಬರೀ ರಾಗಿ, ಬಿಳಿಜೋಳ, ಸಜ್ಜೆ ಮಾತ್ರ ಇಲ್ಲಿ ಬೆಳೀತಾ ಇದ್ರು. ಆದರೆ ಇವಾಗ ನಮ್ಮ ಉತ್ತರ ಭಾರತದಲ್ಲಿ ಬಿಟ್ಟು ದಕ್ಷಿಣ ಭಾರತದಲ್ಲಿ ಕೂಡ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕೆಲವಷ್ಟು ಜಾಗದಲ್ಲಿ ಬೆಳೀತಾರೆ. ನಮ್ಮ ಕರ್ನಾಟಕದಲ್ಲೂ ಕೆಲವಷ್ಟು ಜಾಗದಲ್ಲಿ ಬಳ್ಳಾರಿ ಮತ್ತು ಈ ಚಳ್ಳಕೆರೆ, ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲಿ ಕೆಲವಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಮುಖ್ಯ ಒಂದು ಸಂದೇಶ ಏನು ನಾನು ಈ ಮುಖೇನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ರೈತರು ನೀವು ನೋಡ್ತಾ ಇದ್ದೀರಿ ಬೆಳೆ ಬೆಳೀತಾರೆ. ಈಗ ಫಾರ್ ಎಕ್ಸಾಂಪಲ್ ಟೊಮೆಟೊ ಬೆಳೀತಾರೆ, ಒಂದು ದಿನ 60 ರೂಪಾಯಿಗೆ ಹೋಗುತ್ತೆ, ಇನ್ನೊಂದು ದಿನ 1 ರೂಪಾಯಿಗೆ ಬರುತ್ತೆ. ಆ ಕಾಲದಲ್ಲೆಲ್ಲ ರೈತರು ಸೂಸೈಡ್ ಮಾಡ್ಕೊತಾರೆ. ಈ ಥರದ್ದೆಲ್ಲ ಬಹಳಷ್ಟು ಆಗುತ್ತೆ. ಆ ಕಾರಣದಿಂದಾಗಿ ಆ ರೀತಿಯ ಒಂದು ಬೆಳೆಗಳನ್ನು ಹೆಚ್ಚು ಬೆಳೆಯಿದೆ, ಬೆಳೀರಿ ಆ ಕಾಲದಲ್ಲಿ ಅದನ್ನು ಬೆಳೀರಿ. ಆದರೆ ಈ ರೀತಿಯ ಬೆಳೆಗಳನ್ನು ಜಾಸ್ತಿ ಬೆಳೀರಿ. ನೀವು ಯಾರೇ ಅದನ್ನು ಸೇಲ್ ಮಾಡಬೇಕು ಅಂತಿದ್ರೆ ನಮ್ಮ ರೀತಿಯ ಸಂಸ್ಥೆಗಳು ಬಹಳಷ್ಟಿದೆ, ನಾವು ಕೂಡ ನಮ್ಮ ನಂಬರನ್ನು ಕೊಡ್ತೇವೆ. ಖಂಡಿತವಾಗ್ಲೂ ನಿಮ್ಮ ಹತ್ರ ನಾವು ನೇರವಾಗಿ ಖರೀದಿ ಮಾಡ್ತೇವೆ. ನಾವೀಗೆಲ್ಲ ಈ ಚಿತ್ರದುರ್ಗ ಸೈಡೆಲ್ಲ ಬಹಳಷ್ಟು ಜನ ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಗ್ರಿ ಆ್ಯಪ್ಗಳಿದ್ದಾವೆ, ಅದರಲ್ಲಿ ನೀವು ಪೋಸ್ಟ್ ಮಾಡ್ಬೋದು ಈ ರೀತಿಯ ಧಾನ್ಯಗಳನ್ನು ನಾವು ಬೆಳೆದಿದ್ದೀವಿ, ಇಷ್ಟು ಟನ್ ಇದೆ, ನೀವು ಖರೀದಿ ಮಾಡ್ತೀರಾ, ಏನು ಬೆಲೆ. ನಾವು ಮಾರ್ಕೆಟ್ ಬೆಲೆಗಿಂತ ಜಾಸ್ತಿ ಕೊಟ್ಟು ಕೊಂಡ್ಕೊತೀವಿ. ಯಾಕಂದರೆ ನಾವೀಗ ಯಾವುದೋ RMC ಹಾಡಿಗೋ ಎಲ್ಲ ಹೋಗಿ ತೊಗೊಂಡ್ರೆ ಅದರ ಬೆಲೆ ಒಂದು 25-30% ಜಾಸ್ತಿ ಇರುತ್ತೆ. ಯಾಕಂದರೆ ಆ ಮಾರುಕಟ್ಟೆ RMC ಹಾಡಿನ ಅಲ್ಲಿ ಏನಿರ್ತಾನಲ್ಲ ದಲ್ಲಾಳಿ, ಅವನ ಲಾಭಾಂಶ ಎಲ್ಲ ಹೋಗುತ್ತೆ. ನಾವು ಅದೇ ಬೆಲೆಯನ್ನು ರೈತರಿಗೆ ಕೊಟ್ಟು ಕೊಡ್ತೇವೆ. ಅವರು ಪ್ರತಿ ಬಾರಿ ಒಳ್ಳೆ ರೀತಿಯಲ್ಲಿ ಯಾವುದೇ ಮೋಸ ಇಲ್ಲದೆ ಸಿರಿಧಾನ್ಯಗಳನ್ನು ಆರ್ಗ್ಯಾನಿಕ್ ಆಗಿ ಬೆಳೆದು ನಮಗೆ ಕೊಡ್ತಾರೆ. ನಿಮಗೆ ಮೇಯ್ನ್ ಬೇಕಾಗಿರೋದು ಆರ್ಗ್ಯಾನಿಕ್ ಸಿರಿಧಾನ್ಯ. ಈಗ ನೀವು 1 ಎಕರೆನಲ್ಲಿ 10 ಕ್ವಿಂಟಾಲ್ ಬೆಳಿಬೇಕು ಅಂತ ಹೇಳಿದ್ರೆ ನೀರು ಕೊಡಬೇಕು ಅದಕ್ಕೆ, ಮತ್ತು ಪೆಸ್ಟಿಸೈಡ್ಸು ಮತ್ತು ಈ ರಸಗೊಬ್ಬರಗಳನ್ನು ಹಾಕಬೇಕು. ನೀವು ಅದೇನು ಹಾಕದೆ ನೀವು ನೀರನ್ನು ಕಮ್ಮಿ ಬಳಸಿ ನ್ಯಾಚುರಲ್ಲಾಗಿ ಬೆಳೆದ್ರೆ 5 ಕ್ವಿಂಟಾಲ್ ಬರುವಂಥದ್ದು. ಆದರೆ ಹಾಗೆ ಮಾಡಿ ಕೊಡಬೇಕು ಅಂತೇಳಿ ನೀವು ಒಳ್ಳೆಯ ಬೆಲೆಯನ್ನು ಕೊಡಬೇಕು. ಆ ಬೆಲೆಯನ್ನು ನಾವು ಕೊಡೋದ್ರಿಂದ ನಮಗೆ ಒಳ್ಳೆ ರೀತಿಯ ಸಿರಿಧಾನ್ಯಗಳನ್ನು ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ ಈ ಭಾಗದಲ್ಲಿ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ. 9 ಸಿರಿಧಾನ್ಯಗಳು, ಅದಲ್ಲದೆ 14-15 ಏಕದಳ ದ್ವಿದಳ ಧಾನ್ಯಗಳು. ಅದಲ್ಲದೆ ನಾವು ನಮ್ಮ ವಿಶಿಷ್ಟತೆ ಏನು ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟಲ್ಲಿ ಆರೋಗ್ಯ ಮತ್ತು ಚೂರ್ಣ ಅಂತ ಹೇಳಿಬಿಟ್ಟು ಅದು 40 ಬಗೆಯ ಆಯುರ್ವೇದ ಗಿಡಮೂಲಿಕೆಗಳಂತ ಮಾಡಿರುವಂಥದ್ದು. ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಕೂಡ ಬೆಳಿಬೋದು, ಅದಕ್ಕೂ 1000 ರೂಪಾಯಿ ಬೇಡಿಕೆ ಇದೆ. ಅಶ್ವಗಂಧ, ಜ್ಯೇಷ್ಠಮಧು, ಬಜೆ, ಹಿಪ್ಪಲಿ, ವಾಯುವಿಳಂಗ, ನೆಗ್ಗಿನ ಮುಳ್ಳು ಇವೆಲ್ಲವೂ ಕೂಡ ಬೆಳೆಯೋದು ಸುಲಭ. ಶತಾವಾರಿ ಅಂತ ಒಂದಿದೆ, ಅದು KGಗೆ 1-2 ಸಾವಿರ ರೂಪಾಯಿ ಇದೆ. ಇದನ್ನೆಲ್ಲ ಬೆಳೆದ್ರೆ ರೈತರು ಒಳ್ಳೆಯ ರೀತಿಯ ಲಾಭವನ್ನು ಪಡಿಬೋದು. ಎಲ್ಲ ಆಯುರ್ವೇದದ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಈ ಅಶ್ವಗಂಧ, ಜ್ಯೇಷ್ಠಮಧು, ಶತಾವರಿ ಇದನ್ನೆಲ್ಲ ಉಪಯೋಗಿಸ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ರೈತರು ಬೆಳೆಯೋದ್ರಿಂದ ಅವ್ರು ಒಳ್ಳೆಯ ಲಾಭಾಂಶವನ್ನು ಪಡಿಬೋದು, ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಇದನ್ನೆಲ್ಲ ಉಪಯೋಗಿಸು ಕೂಡ ತುಂಬ ಒಳ್ಳೆಯದು. ಒಳ್ಳೆ ರೀತಿಯಲ್ಲಿ ಬೆಳಿಬೇಕು. ಅದನ್ನು ಆ ಉತ್ಪನ್ನದ ಬಗ್ಗೆ ನಿಮಗೆ ನಂತರ ಹೇಳ್ತೀನಿ. ರೈತರಿಗೆ ಇದರಿಂದ ಏನು ಪ್ರಯೋಗ, ಏನು ಉಪಯೋಗ ಆಗುತ್ತೆ, ಏನು ಪ್ರಯೋಜನ, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ರೈತರು ಈಗ ನಿಮ್ಗೆ ಏನೇ ಅವಶ್ಯಕತೆ ಇರೋ ಬೆಳೆಗಳು ಬೆಳೆದ್ರೆ ನೀವು ತಗೊಳ್ಳೋಕೆ ರೆಡಿ ಇದ್ದೀರಾ? ಖಂಡಿತವಾಗ್ಲೂ ತಗೊಂತೀವಿ. ನಾನು ನಿಮಗೆ ಅಲ್ಲಿ ಲಿಸ್ಟ್ ತೋರಿಸ್ತೀವಿ. ಇದನ್ನೆಲ್ಲ ಇವ್ರು ಹ್ಯಾಂಡಲ್ ಮಾಡ್ತಾರೆ, ನಾನು ಜಸ್ಟ್ ನಿಮಗೆ ಅದ್ರ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಈಗಾಗಲೇ ನಮ್ಮ ಫ್ಯಾಕ್ಟ್ರಿಯಿಂದ ಒಂದು ಟೀಮ್ ಇದೆ, 5-6 ಜನ ಇದ್ದಾರೆ. ಅವರಿಗೆ ಅದೇ ಕೆಲಸ, ಯಾವ ಪ್ರಾಂತ್ಯದಲ್ಲಿ ಯಾವ ಯಾವ ಥರದ ಬೆಳೆ ಸಿಗುತ್ತೆ ಅಲ್ಲಿಗೆ ಹೋಗಿ ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಇದೆಯಾ, ಕಲಬೆರಕೆ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಿ ತಗೊಂಡು ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಿರಿಧಾನ್ಯನ ನಾವು ಚಳ್ಳಕೆರೆ, ದಾವಣಗೆರೆ, ಚಿತ್ರದುರ್ಗ ಈ ಸೈಡಿಂದ ಈಗ ತಗೊಂಡು ಬರ್ತಾ ಇದ್ದೀವಿ. ಅದೇ ಥರ ನಾವು ಈಗ ಸ್ಪೈಸಸ್, ಏಲಕ್ಕಿ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಅದೆಲ್ಲ ಇಲ್ಲ ನಮ್ಮ ಮಲೆನಾಡಲ್ಲೇ ಸಿಗುತ್ತೆ, ಅಲ್ಲಿಂದ ತಗೊಂಡು ಬರ್ತೀವಿ. ಅದಕ್ಕಂತಲೇ ಸ್ಪೆಸಿಫೈ ಆಗಿ ಟೀಮ್ ಕೂಡ ಇಟ್ಟಿದ್ದೀವಿ ನಾವು. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಮ್ಮೊಮ್ಮೆ ಏನಾಗುತ್ತೆ, ರಾಸಾಯನಿಕ ಯೂಸ್ ಮಾಡಿರುವಂಥ ಧಾನ್ಯಗಳು ಬರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನಾವು ಈ ಟೀಮ್ ಇಟ್ಟಿರೋದಾಗುತ್ತೆ, ಅವ್ರು ಹೋಗಿ ಚೆಕ್ ಮಾಡಿ ಇದು ಮಾಡೋದ್ರಿಂದ ರೈತರು ಯಾರು ಕೂಡ ಮೋಸ ಮಾಡೋದಿಲ್ಲ. ಖಂಡಿತವಾಗ್ಲೂ ಅವರು ಅಷ್ಟು ಒಂದು ಇದಿಲ್ಲ, ಅವರಿದ್ರೆ ಹೇಳ್ತಾರೆ ಸರ್ ನಾವು ಇದಕ್ಕೆ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ರೈತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಪ್ಕೊತಾರೆ. ಸೊ ಅಂಥದ್ದನ್ನು ನಾವು ಖಂಡಿತವಾಗ್ಲೂ ಖರೀದಿ ಮಾಡೋಕೆ ಕಷ್ಟ ಆಗುತ್ತೆ. ಯಾಕೋಸ್ಕರ ಅಂದರೆ ನಮ್ಮ ಪ್ರಾಡಕ್ಟಿನ ಒಂದು ಗುಣಮಟ್ಟ ಹಾಳಾಗ್ಬಿಡುತ್ತೆ. ನಾವು ಮುಂಚೆಯಿಂದ ನಾವು ಕ್ಲೈಮ್ ಮಾಡ್ಕೊಂಡಿದ್ದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲವಾದ್ರೆ ನಾವು ಅದನ್ನು ಕೂಡ ನಾವು
ಉಪಯೋಗಿಸಬಹುದಿತ್ತು. ಆದರೆ ಈಗ ಆರ್ಗ್ಯಾನಿಕ್ ಆಗಿ ಮಾಡಿದವ್ರು ಖಂಡಿತವಾಗಿ ನಮ್ಮನ್ನು ಹೇಳ್ತಾರೆ ಅವರು ಈ ಥರ ನಾವು ಪ್ರತಿ ದನದ ಗೊಬ್ಬರವನ್ನು ಹಾಕಿ ಯೂಸ್ ಮಾಡಿ ಬೆಳೆದಿರುವಂಥದ್ದು. ಮತ್ತು ಈ ಸಿರಿಧಾನ್ಯಗಳಿಗೆಲ್ಲ ಅಂತೂ ನೀರು ಬೇಡ ಗೊಬ್ಬರ ಬೇಡ, ನಾನು ಹೇಳಿದ ಹಾಗೆ ನೀವು ಬೇಸಿಗೆ ಕಾಲದಲ್ಲಿ ಬೆಳೆದ್ರೆ ಬಲು ಬೇಗನೆ ಒಂದು ಪೈರನ್ನು ತೆಗೆದು ಬಿಡ್ಬೋದು. ಕಡಿಮೆ ನೀರಾವರಿ ಸಾಕೋದಕ್ಕೆ ಎಷ್ಟು ಕೆಜಿಗೆ ಏನೇನು ಬೇಕು? ಈಗ ನೋಡಿ, ನವಣೆ ಭತ್ತ ಆದರೆ 4,000 ರೂಪಾಯಿ ಇದೆ. ಈಗ ಕೊರಲೆ ಭತ್ತ ಆದರೆ 7,800 to 8,000 ಇದೆ. ಕೊರಲೆ ಬೆಲೆ ಇವತ್ತಿಗೆ ಕೊರಲೆ ಅಕ್ಕಿ 135 ರೂಪಾಯಿ ಇದೆ. ನವಣೆ 98 ರೂಪಾಯಿ ಇದೆ. ನವಣೆ ಒಂದೇ 98 ರೂಪಾಯಿ ಇರೋದು ಬಿಟ್ಟರೆ ಬೇರೆ ಎಲ್ಲದೂ ಕೂಡ 100 ರೂಪಾಯಿ ದಾಟಿದೆ. ಮಂಡ್ಯದ ಸೈಡೆಲ್ಲ ನಮಗೆ ಅಲ್ಲಿ ಬಿಸಿಲಿರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಅಲ್ಲಿಗೆ ರಾಗಿ ಅಂತೂ ಯಥೇಚ್ಛವಾಗಿ ಸಿಗುತ್ತೆ, ಬಿಳಿ ಜೋಳ ಸಿಗುತ್ತೆ, ಮುಸ್ಕಿನ ಜೋಳ ಸಿಗುತ್ತೆ. ಹೆಚ್ಚಾಗಿ ಈ ಸಾಮಿ, ಉದಲು, ಅರಕ ಎಲ್ಲ ತಮಿಳ್ನಾಡು ಭಾಗದಲ್ಲಿ ಸಿಗುತ್ತೆ. ಯಾಕಂದರೆ ಇಲ್ಲಿ ಅಪರೂಪಕ್ಕೆ ಮಳೆ ಬಂದರೂ ಕೂಡ ಬೆಳೆ ಎಲ್ಲ ಹಾಳಾಗಿ ಹೋಗುತ್ತೆ. ಹಾಗಾಗಿ ಅಲ್ಲೆಲ್ಲ ಆ ರೀತಿ ಆಗೋದಿಲ್ಲ. ಅದು ಹೆಚ್ಚಾಗಿ ಅಲ್ಲಿ ಸಿಗುತ್ತೆ. ಇಲ್ಲೂ ಕೂಡ ಕೊಡೋರು ಇದ್ದಾರೆ ನಮಗೆ ಸಾಮಿ, ಉದಲು, ಕೊರಲೆ, ಬರಗು, ಮತ್ತು ಬಹಳಷ್ಟು ಈ ಕಡಲೆಕಾಳು, ಹೆಸರುಕಾಳು ಇವೆಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಬಳ್ಳಾರಿ ಸೈಡ್ ಹೋದರೆ ಕಡಲೆಕಾಳೆಲ್ಲ ಚೆನ್ನಾಗಿ ಸಿಗುತ್ತೆ, ನವಣೆ ಸಿಗುತ್ತೆ ಬಳ್ಳಾರಿ ಸೈಡು. ಹೀಗೆ ಎಲ್ಲ ಪ್ರಾಂತ್ಯಗಳಲ್ಲೂ ನಮಗೆ ಅಲ್ಲೆಲ್ಲಿಂದ ಹೇಳಿದ್ನಲ್ಲ, ನಾವೆಲ್ಲ ಅಗ್ರಿ ಆ್ಯಪ್ಗಳಲ್ಲಿ ಕೂಡ ಕಿಸಾನ್ ಆ್ಯಪ್ ಅಂತೆಲ್ಲ ಇದೆ, ಅವಳಿಗೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ರೈತರು ನಮಗೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇವರು ಆ ಟೀಮನ್ನು ಮತ್ತೆ ಟ್ರಿಗರ್ ಮಾಡ್ತಾರೆ. ಆ ಟೀಮವರು ಆಯಾ ಜಾಗಗಳಿಗೆ ಹೋಗಿ ಇಷ್ಟು ಕ್ವಾಂಟಿಟಿ ಅಂತ ಬೇಕಾಗುತ್ತೆ, ಒಮ್ಮೆ ಗಾಡಿ ಹೋದಾಗ ಇಷ್ಟು ಬೇಕಾಗುತ್ತೆ, ಅದನ್ನು ಅಷ್ಟನ್ನು ಇದು ಮಾಡಿ ತೊಗೊಬರ್ತಾವೆ. ಯಾವುದೇ ಸಿರಿಧಾನ್ಯಗಳಾಗಲಿ, ಯಾವುದೇ ಏಕದಳ ದ್ವಿದಳ ಧಾನ್ಯಗಳಾಗಲಿ, ಅಂದರೆ ಅದರೊಳಗೆ ನಾವು ಈ ಅವರೆ ಮತ್ತು ಗೋಧಿಯನ್ನಲ್ಲಿ ಫಾರ್ ಎಕ್ಸಾಂಪಲ್ ನಾವು ಜವೆ ಗೋಧಿನೇ ಯೂಸ್ ಮಾಡುವಂಥದ್ದು. ಹೀಗೆ ಅಕ್ಕಿನಲ್ಲಿ ಕೆಂಪಕ್ಕಿ, ನಮ್ಮ ಲೋಕಲ್ ನಮ್ಮಲ್ಲಿ ತೋರಿಸ್ತೀನಿ ನಿಮಗೆ, ಸಣ್ಣವಾಳ್ಯ ಅಂತ ಆತದನ್ನೇ ಯೂಸ್ ಮಾಡುವಂಥದ್ದು. ಸೊ ಹಾಗಾಗಿ ನಮ್ಮದು ಕೂಡ 100 ವರ್ಷ ಹಳೆಯ ರೈಸ್ ಮಿಲ್ ಕೂಡ ಇದೆ, ನಿಮ್ಮನ್ನು ಅದನ್ನು ಕೂಡ ತೋರಿಸ್ತೀನಿ ನಂತರ. ಓಕೆ ಸರ್, ಅವ್ರು ಬೆಳೆ ಬೆಳೆಗಳು ಎಷ್ಟು ತಿಂಗಳಾಗಿರ್ತವೆ, ಏನು ಲಾಭ ಸಿಗುತ್ತೆ ಅವ್ರಿಗೆ, ಎಷ್ಟು ಖರ್ಚಾಗುತ್ತೆ? ಅದು ಒಂದೊಂದು ಬೆಳೆಯ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರಾಂತ್ಯದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ, ಜಾಗ ಮತ್ತು ಪ್ರಾಂತ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಈಗ ಫಾರ್ ಎಕ್ಸಾಂಪಲ್ ನವಣೆ 4.5 to 5 ಹಾರ್ವೆಸ್ಟ್ ಮಾಡಬೇಕು, ಆ ಥರದಲ್ಲಿದೆ. ಅದ ನಂತರ ಅದನ್ನು ಕ್ಲೀನ್ ಮಾಡಬೇಕು, ಅದರ ಭತ್ತದ ರೂಪದಲ್ಲಿರುತ್ತೆ. ಯಾವುದೇ ಸಿರಿಧಾನ್ಯಗಳನ್ನು ಹಾಗೆ ತಿನ್ಲಿಕ್ಕೆ ಬರೋದಿಲ್ಲ ಸಿಪ್ಪೆ ಸಮೇತ, ನಾವೆಲ್ಲ ಅಕ್ಕಿ ರೂಪದನ್ನೇ ಯೂಸ್ ಮಾಡುವಂಥದ್ದು. ರಾಗಿ ಒಂದು ಬಿಟ್ಟರೆ ಮತ್ತೆಲ್ಲದೂ ಕೂಡ ಭತ್ತ, ನಮ್ಮ ಏನು ಅಕ್ಕಿಯ ಭತ್ತ ಇರುತ್ತಲ್ಲ ಹಾಗೆ ಇರುತ್ತೆ. ಅದನ್ನು ತೊಗೊಂಡೋಗಿ ಅದರ ಸ್ಪೆಸಿಫೈಡ್ ಮಿಲ್ನಲ್ಲಿ ಮಿಲ್ ಮಾಡಿಸ್ಬೇಕು. ನಮಗೆ ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ಆಗಿರೋ ಅಕ್ಕಿಯನ್ನೇ ತರಿಸ್ತಾರಲ್ವಾ, ಅಕ್ಕಿಯನ್ನೇ ತರಿಸ್ತಾರೆ. ರೈತರಿಗೆ ನಾವೇನು ಹೇಳ್ತೀವಿ ಅಂತೇಳಿ ಕ್ಲೀನ್ ಮಾಡಿ, ಯಾಕಂದರೆ ನೀವು ನೋಡಿ ಜೋಳ ಎಲ್ಲ ರೋಡ್ ಮೇಲೆ ಹಾಕಿರ್ತಾರೆ, ಅದನ್ನು ನಾವು ತೊಳೆದು ಅವ್ರು ಒಂದರೊಂದು ಕ್ಲೀನ್ ಮಾಡಿ ಮಿಷಿನ್ ಕ್ಲೀನ್ ಮಾಡಿಸಿ ಕೊಡ್ತಾರೆ ನಾವು. ಹಾಗಾಗಿ ಅವ್ರಿಗೆ ರೇಟನ್ನು ಕೂಡ ಚೆನ್ನಾಗಿ ಕೊಡ್ತೀವಿ. ಚಳ್ಳಕೆರೆಯಿಂದ ಬಹಳಷ್ಟು ಜನ ರೈತರು ನಮ್ಗೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಚಿತ್ರದುರ್ಗ ಚಳ್ಳಕೆರೆ ಸೈಡಲ್ಲಿ ಅವರು ಕರೆಸ್ತಾರೆ. ಮತ್ತು ರೀಸೆಂಟಾಗಿ ಚಿಕ್ಕಮಗಳೂರು, ಕಡೂರು ಆ ಸೈಡಿಂದನೂ ನಮಗೆ ಕೆಲವೊಬ್ಬರು ಇದ್ದಾರೆ ರೈತರು. ಸ್ಪೈಸಸ್ ಎಲ್ಲ ಬರುತ್ತೆ ನಮಗೆ, ಆಯುರ್ವೇದಿಕ್ ಹರ್ಬ್ಸ್ ಎಲ್ಲ ಬೇಕಲ್ವಾ, ಆಯುರ್ವೇದಿಕ್ ಹರ್ಬ್ಸ್ಗೆಲ್ಲ ಸ್ವಲ್ಪ ನೀರು ಬೇಕಾಗುತ್ತೆ, ಅದೆಲ್ಲ ಆ ಸೈಡ್ ಬೆಳೀತಾರೆ. ಮತ್ತು ಕಾಳುಮೆಣಸು ಇರ್ಬೋದು, ಮತ್ತು ಏಲಕ್ಕಿ ಇರ್ಬೋದು, ಅವೆಲ್ಲ ಅಲ್ಲಿಂದ ಬರುತ್ತೆ. ಅಲ್ಲಿ ಕೂರ್ಗ್ ಸೈಡ್ ನಮಗೆ ನಾವು ಈ ಸೀಡ್ಸ್ಗಳನ್ನು ಯೂಸ್ ಮಾಡ್ತೀವಲ್ಲ, ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸ್, ಅದನ್ನೆಲ್ಲ ಅಲ್ಲಿ ಸೈಡಿಂದ ಕಳಿಸ್ತಾರೆ. ಓಕೆ ಸರ್, ಅವರು ಬೆಳೆದಿದ್ದು ಯಾವ ಥರ ತರಿಸ್ಕೊಳ್ತೀರ ನೀವು? ಎಲ್ಲ ನಾವು ಟ್ರಾನ್ಸ್ಪೋರ್ಟೇಷನ್ ತ್ರೂ, ಕಮ್ಮಿ ಕ್ವಾಂಟಿಟಿಲಿ ಇದ್ದರೆ ಅದು VRL ಬರುತ್ತೆ. ಸೀಡ್ಸ್ ಎಲ್ಲ 250 kg 300 kg ಹೀಗಿರುತ್ತೆ ಅಷ್ಟೇ, ಅದನ್ನೆಲ್ಲ ಅದು VRL ತರಿಸ್ತೀವಿ. ಈ ಧಾನ್ಯಗಳನ್ನೆಲ್ಲ ನಮ್ದೇ ಸ್ಪೆಸಿಫಿಕ್ ಆಗಿ ನಮ್ದೇ ಗಾಡಿ ಇದೆ, ಅವರು ಹೇಳಿದ ಡೆಸ್ಟಿನೇಷನ್ಗೆ ಕಳಿಸ್ತೀವಿ, ಅವರು ತಗೊಂಡ್ಬರ್ತಾರೆ. ಇಲ್ಲ, ಅದನ್ನು ನಾವು ಕಳಿಸ್ತೀವಿ, ಅದಕ್ಕೆ ಅಂತಲೇ ಒಂದು ಟೀಮ್ ಇದೆ, ಅವ್ರು ಹೋಗಿ ಅದನ್ನು ಚೆಕ್ ಮಾಡಿ ತರ್ತಾರೆ, ಚೆಕ್ ಮಾಡಿ ತರ್ತಾರೆ. ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಇದು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಲ್ವಾ ನೋಡೋಕ್ಕೆ, ಮತ್ತು ಅದರ ಡ್ರೈ ಕ್ವಾಂಟಿಟಿ ಏನಾಗುತ್ತೆ ಅಂತ ಹೇಳಿದ್ರೆ ಡ್ರೈ ಇರಬೇಕು, ಅದಕ್ಕೂ ಅಷ್ಟು ಇಷ್ಟು ಮಾಯಿಶ್ಚರ್ ಇದೆ ಅಷ್ಟೇ ಅಂತ ನೋಡಲಿಕ್ಕೆಲ್ಲ ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡಿ ತರ್ತಾರೆ ಅವರು. ಒಂದು ಎಕರೆ ಜಾಗದಲ್ಲಿ 15 quintal ಈಗ ಕೊರಲೆ ಬರುತ್ತೆ, ಅದನ್ನು 20 quintal ತೆಗಿಬೇಕು ಅಂತ ಹೇಳಿ, ಇನ್ನು 25% ಜಾಸ್ತಿ ತೆಗಿಬೇಕು ಅಂತ ಹೇಳಿ ಪೆಸ್ಟಿಸೈಡ್ಸ್ ಹಾಕಿದರೆ ಒಂದು 25,000 ಜಾಸ್ತಿ ಬರ್ಬೋದು ನಿಮಗೆ. 20,000 ಪೆಸ್ಟಿಸೈಡ್ಸ್ ಹಾಕ್ತೀರಾ, ಅಲ್ಲಿಗೆ ಸಂಪೂರ್ಣ ಆ ಜಾಗವನ್ನು ಒಂದು ಮಲಿನ ಮಾಡಿದಂಗೆ ಆಯಿತು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು 15 quintal ಬರ್ತಿದ್ದದ್ದು ಕೂಡ ಹಾಳಾಗುತ್ತೆ, ಈ 5 quintal ಎಕ್ಸ್ಟ್ರಾ ಬಂದಿದ್ದಕ್ಕೆ ನೀವೇನೂ ಇಲ್ಲ, ಅಲ್ಲಿ ಆ ಕೆಮಿಕಲ್ ಕಂಪ್ನಿಗೆ ದುಡ್ಡು ಕೊಟ್ಟಿರ್ತೀರ. ಸೊ ಹಾಗಾಗಿಬಿಟ್ಟು ನಿಮ್ಗೆ ಯಾವುದೇ ರೀತಿ ಅಂತ ಲಾಭ ಆಗೋದಿಲ್ಲ. ನಾನು ಹೇಳೋದಾದ್ರೆ ನೀವು ಇದನ್ನೇ 10-20 rupees ಜಾಸ್ತಿ ಕೊಟ್ಟರೆ ನಾವೇ ತಗೊಂತೀವಿ. ಇನ್ನು ಮುಂದಿನ ಕಾಲದಲ್ಲಿ ರೈತರಿಗೆ ಒಂದು ಒಳ್ಳೆ ಭವಿಷ್ಯ ಇದೆ. ಎಷ್ಟೆಷ್ಟೋ ಓದ್ದವರೆಲ್ಲ ಕೂಡ ಆ ಕೆಲಸವನ್ನು ಬಿಟ್ಟು ನಮ್ಮ ಊರಿನಲ್ಲೇ ಇಲ್ಲೆಲ್ಲ ಬಹಳಷ್ಟು ಜನ ಇದ್ದಾರೆ. ಅಡಕೆ ತೋಟ ನಮ್ಮ ಕಡೆ ಎಲ್ಲ ಜಾಸ್ತಿ, ಅಡಕೆ ತೋಟವನ್ನು ನೋಡ್ತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಬಹಳಷ್ಟು ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಬರೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಅದು ಕರೋನಾದಿಂದ ತುಂಬ ಇಂಪ್ಯಾಕ್ಟ್ ಆಗಿದೆ. ಸುಮಾರು ಜನ ಬೆಂಗಳೂರಿನ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಅವರ ತೋಟ ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಏನೇನು ಅವರು ಮಾಡರ್ನ್ ಮಾಡೋಕ್ಕಾಗತ್ತೋ ಅದನ್ನೆಲ್ಲ ಅವರು ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ